ನನ್ನ ಮಾನ ಹರಾಜ್ ಹಾಕ್ಬಿಟ್ಟಿಯಲೆ. ಒಬ್ಬ ಭಿಕ್ಷುಕನ ಇಷ್ಟಪಟ್ಟಿದ್ರು ನಿನಗೆ ಮದುವೆ ಮಾಡಿಸ್ತಾ ಇದ್ದೆ, ಆದ್ರೆ ನೀನ್ ಯಾರನ್ನ ಇಷ್ಟಪಟ್ಟಿದ್ದೆ ಗೊತ್ತಾ? ಯಾರ ನೆರಳು ಬಿದ್ದರೆ ನಾನು ಪಾಪ ಅಂತ ತಿಳಿದಿದ್ನೋ ಅವನ ತಮ್ಮನ್ನ. ಆವತ್ತು ಅವರ ಅಣ್ಣ ನನ್ನ ತಂಗಿನ ಮದುವೆ ಆಗೋಲ್ಲ ಅಂತ ಹೇಳ್ಬಿಟ್ಟ. ಅವಸರ ಅವಸರದಲ್ಲಿ ಅದೇ ಮುಹೂರ್ತಕ್ಕೆ ಅವಳಿಗೆ ಇನ್ನೊಬ್ಬನ ಕೊಟ್ಟು ಮದುವೆ ಮಾಡಿದೆ. ಆದ್ರೆ ವಿಧಿ ಆಟ ಅಷ್ಟಕ್ಕಾಗಲೇ ಅವನಿಗೆ ಇನ್ನೊಂದು ಮದುವೆ ಆಗ್ಬಿಟ್ಟಿತ್ತು. ಬರೀ ಮದುವೆ ಆದವನಾಗಿದ್ರೆ ಚಿಂತೆ ಇರಲಿಲ್ಲ, ಆದ್ರೆ ಅವನೊಬ್ಬ ಕೆಟ್ಟ ಮನುಷ್ಯ. ನನ್ನ ತಂಗಿ ಯಾವಾಗ್ಲೂ ಮತ್ತೊಬ್ಬನ ಪ್ರೀತಿಸ್ತಾಳು ಅಂತ ಚುಚ್ಚಿ 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 ಚಿತ್ರ ಹಿಂಸೆ ಕೊಡ್ತಾ ಇದ್ದ. ಒಂದ್ ಕಡೆ ಪ್ರೀತಿಸ್ತವನಿಂದ ಮೋಸ, ಮತ್ತೊಂದ್ ಕಡೆ ಮದುವೆ ಆದವನಿಂದ ಕಿರುಕುಳ. ಆ ನೋವನ್ ತಡಿಲಾದ್ರೆ ನನ್ನ ತಂಗಿ ಸ್ಟೋವ್ ಬಸ್ ಪಡ್ಕೊಂಡು ಸತ್ತೋದ್ಲು. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಅವನಣ್ಣ. ಅಂಥ ಮರೆಗೆ ಸೊಸೆಯಾಗಿ ಹೋಗ್ಬೇಕಾ? ಒಂದಂತೂ ನಿಜ, ನಿನಗೆ ಮದುವೆ ಆಗದಿದ್ರು ಪರವಾಗಿಲ್ಲ, ಆದ್ರೆ ಅವರ ತಮ್ಮನಿಗೆ ಮಾತ್ರ ನಿನ್ನನ್ನು ಕೊಟ್ಟು ಮದುವೆ ಮಾಡೋದಿಲ್ಲ. ಅರ್ಚಕನ ಕರೆಸು, ಸಿಗೋ ಒಳ್ಳೆ ಮುಹೂರ್ತದಲ್ಲಿ ನಿನಗೂ ಕೀರ್ತಿಗೂ ಮದುವೆ. ಊಟ ಮಾಡಪ್ಪ. ಸುಬ್ಬು, ಆ ಹುಡುಗಿ ಒಳ್ಳೆಯವಳು, ವಿದ್ಯಾವಂತೆ, ಈ ಮನೆ ತಕ್ಕ ಸೊಸೆ. ಆದ್ರೆ ಅವಳ ತಂದೆ ನಮ್ಮ ಸಂಸಾರ ಯಾವಾಗ ಒಡೆದೋಗುತ್ತೋ ಅಂತ ಕಾಯ್ತಾ ಇದ್ದಾನೆ. ಅಂಥವ್ರ ಮನೆಯಿಂದ ಆ ಹುಡುಗಿ ಈ ಮನೆಗೆ. ಇಲ್ಲಣ್ಣ, ನಾನು ಹುಡುಗಿನ ಮರ್ತು ಬಿಡ್ತೀನಿ. ಇದೇನಪ್ಪ ಇದು? ಊಟ ಮಾಡದೆ ಯೋಚನೆ ಮಾಡ್ತಾ ಇದ್ದೀಯಾ? ಅಯ್ಯೋ, ಊಟ ಮಾಡ್ದೇನೆ ಕೈ ತೊಳೆದ್ ಬಿಟ್ಟೇನಪ್ಪ. ಅಮ್ಮ ಊಟ ಮಾಡಿಮ್ಮ. ನನಗೇನು ಬೇಡ ಅಮ್ಮ. ಹೀಗೆ ಊಟ ಬಿಟ್ರೆ ನಿಮ್ಮ ಆರೋಗ್ಯ ಕೆಟ್ಟೋಗತ್ತಮ್ಮ. ನನಗೇನಾದ್ರೆ ನಿನಗೇನು? ಆಚೆ ಹೋಗು. ಯಜಮಾನ್ರೆ, ಚಿಕ್ಕಮ್ಮವ್ರನ್ನ ಸಾಕೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ರಿ, ಇವತ್ತವರು ಊಟ ಬಿಟ್ಟು ಕೂತಿದ್ದಾರೆ. ನಿಮ್ಮ ಮನಸ್ಸಿ ನೋವಾಗ್ತಾ ಇಲ್ವಾ? ನಮ್ಮಪ್ಪ ನನಗೆ ಬೇರೆ ಗಂಡಿನ ಜೊತೆ ಮದುವೆ ನಿಶ್ಚಯ ಮಾಡಿದ್ದಾರೆ, ಅದಕ್ಕೆ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಬಾ, ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗ್ಬಿಡೋಣ. ನೋಡ್ತಿರ್ತಿ, ಯಾವತ್ತು ನಿಮ್ ಕುಟುಂಬಕ್ಕೆ ನಮ್ಮನ್ನು ಕಂಡ್ರೆ ಆಗಲ್ವೋ? ಆಗ್ಲೇ ನಾನು ಏನ್ ಮರ್ತ್ಬಿಟ್ಟೆ, ನಿಮ್ಮಪ್ಪ ನೋಡಿದ ಹುಡುಗನ ಮದುವೆ ಆಗಿ ಸುಖ ಅನ್ಕೊಳ್ಳಿ.
ನೋಡು ನಾವಿಬ್ರು ಇಲ್ಲಿ ನಿಂತು ಮಾತಾಡ್ತಾ ಇರೋದನ್ನ ನಮ್ಮ ಅಣ್ಣ ಏನಾದ್ರು ನೋಡಿದ್ರೆ ತಪ್ಪು ತಿಳ್ಕೊತಾರೆ ಅಣ್ಣ ತುಂಬಾ ಅಣ್ಣ 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 ಯಾವಾಗ ನೋಡಿದ್ರು ನಿಮ್ಮ ಅಣ್ಣ ಜಪನೆ ಮಾಡ್ತೀಯಲ್ಲ ನಿನಗೆ ನಾನು ಮುಖ್ಯನಾ ಅಥವಾ ನಿಮ್ಮ ಅಣ್ಣ ಮುಖ್ಯನಾ ನನಗೆ ನಮ್ಮ ಅಣ್ಣನೇ ಮುಖ್ಯ ಇಲ್ಲಿ ನೀನು ಎದೆ ಮುಟ್ಕೊಂಡು ಹೇಳು ನಿನಗೆ ನನ್ನ ಮರ್ತು ನೆಮ್ಮದಿಯಾಗಿ ಬದುಕೋಕ್ಕಾಗುತ್ತಾ ಅದು ನನಗೆ ಗೊತ್ತಿಲ್ಲ ಆದ್ರೆ ನಮ್ಮಣ್ಣ ದ್ರೋಹ ಮಾಡಿ ಸತ್ಯವಾಗ್ಲೂ ನನ್ನಿಂದ ಜೀವಕ್ಕೆ ಬದುಕಕ್ಕಾಗಲ್ಲ ನೋಡ್ಕಿರ್ತಿ ನನ್ನ ತೀರ್ಮಾನ ನಾನು ಹೇಳ್ಬಿಟ್ಟಿದ್ದೀನಿ ಇನ್ಮೇಲೆ ನನ್ನ ನೆನೆಸ್ಕೊಂಡು ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮೊದಲಿಂದ ಹೊಟ್ಟೋಗು ಶಂಕರ ಇದೇನಯ್ಯಾ ಏನೋ ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಬಂದನು ಏನು ಮಾತಾಡ್ದೆ ಸುಮ್ನೆ ಕೂತ್ಬಿಟ್ಟಿದ್ಯಾ ಮನೆ ಸಾರ ಆಸೆ ಪಟ್ಟು ಹುಡುಗಿನೇ ಬಾ ಓಡೋಣ ಅಂತ ಕರೆದಾಗ ತಪ್ಪು ನಮ್ಮ ಅಣ್ಣನ್ ಬಿಟ್ಟ ಬರಲ್ಲ ಅವರೇ ನನ್ಗೆಲ್ಲ ಅಂತ ನನ್ನ ತಮ್ಮ ಹೇಳದ್ನಲ್ಲ ಅವನಿಗೋಸ್ಕರ ನಾನು ಏನ್ ಮಾಡಿದ್ದೀನಿ ರಮೇಶ ಇಲ್ಲಿವರೆಗೂ ನಾನು ಕೊಟ್ಟಿದ್ನಲ್ಲ ಅವನ್ಗೆ ಇಷ್ಟ ಆಯ್ತೋ ಇಲ್ವೋ ಅವನು ತಗೊಂಡಿದ್ದಾನೆ ಆದ್ರೀಗ ಅವನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅವರಿಬ್ಬರನ್ನ ದೂರ ಮಾಡೋದು ಎಷ್ಟರ ಮಟ್ಟಿ ನ್ಯಾಯ ರಮೇಶ ನನ್ನ ತಮ್ಮಂದ್ರ ಸಂತೋಷನೇ ನನ್ನ ಸಂತೋಷ ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೆ